ದೋಸೆ ಕಲರ್ ಬಹಳ ಚಂದ ಬಂದಿದೆ. ಏನದು ಅದರಲ್ಲಿ ಮೈಸೂರತ್ ಏನು ವಿಶೇಷ? ಅಲ್ಲ, ಮೈಸೂರು ಮಸಾಲೆ ದೋಸೆ ಅಂದ್ರೆ ಈಗ ದಾವಣಗೆರೆ ಬೆಣ್ಣೆ ದೋಸೆ ಅಂತಿದೆಪ್ಪ, ಮುಳಬಾಗಿಲು ತುಪ್ಪದ ದೋಸೆ ಅಂತಿದೆಪ್ಪ, ಹಾಗೆ ಇದು ಒಂದು ವೆರೈಟಿ. ಅದೇ ಇದು ಎಲ್ಲಾನು ಏನಂದ್ರೆ ಫರ್ಮೆಂಟ್ ಆಗಿರೋ ಹಿಟ್ಟನ್ನೇ ನಾವು ದೋಸೆ ಮಾಡೋದು. ಇವಾಗ ನೋಡಿ, ಇದು ಫರ್ಮೆಂಟ್ ಆಗಿರೋದು, ಹುದುಗ್ ಬಂದಿರೋದು ಹಿಟ್ಟನ್ನ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋದು ತೋರಿಸಿದ್ದೀನಿ ನೋಡಿ. ದೋಸೆ ಹಾಕಿರೋದು, ಅದಕ್ಕೆ ಎಣ್ಣೆ ಹಾಕ್ತಾ ಇರೋದು ತೋರಿಸಿದ್ದೀನಿ ನೋಡಿ. ಬೆಣ್ಣೆ ದೋಸೆ ಆಗಿದೆ. ಈಗೇನೆಲ್ಲ ಬೇಕಂತ ನೋಡೋಣ. 1.5 ಕಪ್ಪು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ, ಹಾಗೆ ಅದಕ್ಕೆ 1/2 ಕಪ್ಪು ಉದ್ದಿನಬೇಳೆ, ಮತ್ತೆ 1/2 ಕಪ್ಪು ತೆಳು ಅವಲಕ್ಕಿ. ದಪ್ಪ ಅವಲಕ್ಕಿ ತಗೊಂಡ್ರೆ ಸ್ವಲ್ಪ ಕಡಿಮೆ ತಗೋಬಹುದು, ಅಷ್ಟು ತಗೋಬೇಕಂತಿಲ್ಲ. 2 ಟೇಬಲ್ ಸ್ಪೂನ್ ತೊಗರಿಬೇಳೆ, 1 ಟೀಸ್ಪೂನ್ ಉದ್ದಿನಬೇಳೆ, 1 ಟೀಸ್ಪೂನ್ ಕಡಲೆಬೇಳೆ, ಮತ್ತೆ 1/2 ಟೀಸ್ಪೂನ್ ಮೆಂತ್ಯ. ಹಾಗೆ ಈಗ ನನ್ನ ತಾಯಿ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಮತ್ತೆ ಇದನ್ನ ಮೆಂತ್ಯ ಮಾತ್ರ ಹಾಕೋದು, ಇದನ್ನ ನೀವು ಎರಡೆರಡು ಮೂರು ಮೂರು ಬೇರೆ ಯಾಕೆ ಹಾಕೋದು? ಅದು ಇದು ಅದೇ ಇದ್ರ ವಿಶೇಷ ಮೈಸೂರು ಮಸಾಲೆ ದೋಸೆ ಅಂದ್ರೆ, ಒಂದೊಂದ್ ಕಡೆ ಮಾಡೋ ದೋಸೆಗೆ ಒಂದೊಂದ್ ಇಂಗ್ರೀಡಿಯಂಟ್ ಹಾಕ್ಬಿಟ್ಟು ಹೆಸರುಗಳು ಇಟ್ಬಿಡ್ತಾರೆ. ಮುಳುಬಾಗಿ ಈಗ ನೋಡಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಹಾಗೆ 1 ಟೀಸ್ಪೂನ್ ಮೆಂತ್ಯ. ಇದೆಲ್ಲ ಇಂಗ್ರೀಡಿಯಂಟ್ ನಾನು ಮೇಲ್ಗಡೆ ಬರ್ದಿದ್ದೀನಲ್ಲ ಅಷ್ಟೇ ಹೇಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು 2-3 ಸತಿ ಚೆನ್ನಾಗಿ ತೊಳಿಬೇಕು, ಯಾಕಂದ್ರೆ ಧೂಳಿರುತ್ತೆ ಮತ್ತೆ ಬೇಳೆಗಳಲ್ಲಿ ಫೈಟೇಟ್ಸ್ ಅಂತ ಇರುತ್ತೆ. ಹಾಗಾಗಿ ನಾವು 2-3 ಸತಿ ತೊಳಿಲೇಬೇಕು. ತೊಳೆದ್ಬಿಟ್ಟು ಕ್ಲಿಯರ್ ನೀರು ಬರೋ ತನಕ ತೊಳೆದು ಆಮೇಲಿಂದ ಅದಕ್ಕೆ ನೀರು ಹಾಕಿ ಇಡಬೇಕಾಗುತ್ತೆ. ನೋಡಿ, ಇವಾಗ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ 5-6 ಗಂಟೆ ನೆನೆಸ್ಬೇಕು. ನೋಡಿ, ನೆಂದಿದೆ ನೋಡಿ. ಈಗ ನೆಂದಿರೋದನ್ನ ಬ್ಲೆಂಡರ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಒಂದೇ ಸತಿ ರುಬ್ಬಕ್ಕಾಗಲ್ಲ, 2 ಸತಿ ಮಾಡಿ ರುಬ್ಬೇಕಾಗತ್ತೆ. ಅವಲಕ್ಕಿ ನೋಡಿ, ನೆನೆಸಿರೋದು ತೆಳು ಅವಲಕ್ಕಿ ಆಗಿದ್ರಿಂದ 5 ನಿಮಿಷ ನೆನೆಸಿದ್ರೆ ಸಾಕು. 10 ನಿಮಿಷ ಈಗ 2 ಬ್ಯಾಚಲ್ಲಿ ರುಬ್ಬಿಟ್ಟು ನೈಸಾಗಿ ರುಬ್ಬಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು, ಇವಾಗ ನೋಡಿ 1 ಸತಿ ರುಬ್ಬಾಗಿದೆ, 2ನೇ ಸತಿ ರುಬ್ಬಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಹಾಕ್ತಾ ಇದ್ದೀನಿ. ಬೌಲ್ ತೊಳೆದಿದ್ದ ನೀರು ಸ್ವಲ್ಪ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಹಿಟ್ಟನ್ನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಮತ್ತೆ 1 ಸತಿ ಮಿಕ್ಸ್ ಮಾಡಿ ಹೇಗಿದೆ ಕನ್ಸಿಸ್ಟೆನ್ಸಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅಂದ್ರೆ ರುಬ್ಬಿರೋ ಹಿಟ್ಟು ಇದನ್ನ ಇವಾಗ ಫರ್ಮೆಂಟ್ ಮಾಡಕ್ಕೆ ಹುದುಗು ಬರಕ್ ಬಿಡ್ಬೇಕು 9 ಗಂಟೆ. ನೀವು ಉಪ್ಪು ನೆಕ್ಸ್ಟ್ ಡೇ ಹಾಕಿದ್ರೆ ಏನಾಗ್ತದೆ? ಆಗತ್ತೆ. ಇಲ್ಲಿ ಸ್ವಲ್ಪ ವೆದರ್ ಕೋಲ್ಡ್ ಇದೆ, ಹಾಗಾಗಿ ಈ ಸಕ್ಕರೆ ಹಾಕಿದ್ದೀನಿ ನೋಡಿ 1 ಟೀಸ್ಪೂನ್. ಸಕ್ಕರೆ ಯಾಕೆ ಹಾಕಿದ್ದೀನಿ ಅಂದ್ರೆ ಕಲರ್ಗೆ 1 ಟೀಸ್ಪೂನ್ ಸಕ್ಕರೆ ಹಾಕಿದ್ದೀನಿ ತೆಂಬರೋಕ. ಮತ್ತೆ ಮಿಕ್ಸ್ ಮಾಡಿ. ಈಗ ಹಿಟ್ಟು ದಪ್ಪ ಇದ್ರೆ ನೀರ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಬಹುದಾ? ಮಾಡಬಹುದು ಮಾಡಬಹುದು, ಬಟ್ ಇದು ಹಿಟ್ಟು ಕರೆಕ್ಟ್ ಆಗಿ ಆಗಿದೆ ಹಾಕು ದೋಸೆ ಹಾಕುವಷ್ಟೇ. ಸೊ ಒಂದೊಂದ್ ಸತಿ ದಪ್ಪ ಆಗತ್ತೆ ನೀವು ಹೇಳೋ ಹಾಗೆ, ಆವಾಗ ನಾವು ನೀರ್ ಹಾಕ್ಬೇಕಾಗತ್ತೆ ಸ್ವಲ್ಪ. ಇಡ್ಲಿ ಹಿಟ್ಟು ಮಾಡಬಾರ್ದು, ದೋಸೆ ಹಿಟ್ಟು ಅಡ್ಜಸ್ಟ್ ಮಾಡಬಹುದು. ಇವಾಗ ದೋಸೆನ ನಿಮ್ಗೆ ಎಷ್ಟು ದಪ್ಪನೋ ತೆಳುನೋ ಹೇಗ್ ಬೇಕೋ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೆಲವರಿಗೆ ಉತ್ತಪ್ಪ ಅಂದ್ರೆ ಭಾರಿ ಪ್ರೀತಿ, ಇದ್ರ ಮೇಲೆ ಈರುಳ್ಳಿ ಹಾಕಿ ಉತ್ತಪ್ಪ ಹಾಗೆ ಮಾಡಿದಾಗ ಮಾಡಬಹುದ? ದಪ್ಪ ಇಟ್ಟಿದ್ದಾಗ ಮಾಡ್ಕೋಬಹುದು. ದಪ್ಪ ದೋಸೆ ಹಾಕ್ಬಿಟ್ಟು ಉತ್ತಪ್ಪ ತರ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಮಸಾಲ ದೋಸೆ ಅಂದ್ರೆ ಸ್ವಲ್ಪ ತುಂಬಾ ತೆಳು ಆದ್ರೆ ಚೆನ್ನಾಗಲ್ಲ. ಇವಾಗ ಬೆಳ್ಳುಳ್ಳಿ ಇದು ಗಾರ್ಲಿಕ್ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಇದೆಯಲ್ಲ ಕೆಂಪು ಚಟ್ನಿ, ಅದನ್ನ ಹಾಕೊಳ್ಳಿ. ಮಸಾಲ ದೋಸೆ ಅಂದ್ಮೇಲೆ ಇದಕ್ಕೆ ಮಸಾಲೆ ಹಾಕ್ಲೇಬೇಕು, ಹಾಗೆ ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಆಲೂಗಡ್ಡೆ ಭಾಜಿ ಹಾಕ್ಬೇಕು. ಈಗ ಓಪನ್ ಪ್ಯಾನ್ ಅಲ್ಲಿ ಕುಕ್ ಮಾಡಿ 1 ನಿಮಿಷ. ನಾನು ಇದು ಕ್ಲೋಸ್ ಮಾಡಿ ಕುಕ್ಕೇ ಮಾಡಲಿಲ್ಲ, ಯಾಕಂದ್ರೆ ಕುಕ್ ಆಗಿ ಬಂದ್ಬಿಡ್ತು, ಕವರ್ ಅಂಡ್ ಕುಕ್ ಮಾಡಲಿಲ್ಲ. ಈಗ ಭಾಜಿ ಇಡಿ. ಈಗ ಅಲ್ಲಿ ದೋಸೆ ಆಗ್ತಾ ಬಂದಿದೆ ನೋಡಿ. ಈಗ ಲೂಸನ್ ಮಾಡ್ಕೊಳ್ಳಿ ದೋಸೆನ, ಹೇಗೆ ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ನಿಮಗೆ ಕಾಸ್ಟ್ ಇರೋದು ದೋಸೆ ಕಾವಲಿರಿಯಲ್ಲ, ಅದರಲ್ಲೂ ಒಳ್ಳೆ ಅದರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನನಗಿಲ್ಲಿ ಗ್ಯಾಸ್ ಸ್ಟೌದು ಪ್ರಾಬ್ಲಮ್ ಇದೆ, ಮಧ್ಯದಲ್ಲಿ ಉರಿಯೋದಿಲ್ಲ, ಹಾಗಾಗಿ ನಾನು ಇದು ಈವನ್ ಡಿಸ್ಟ್ರಿಬ್ಯೂಷನ್ ಆಗತ್ತೆ ಹೀಟು. ನೋಡಿ ದೋಸೆ ರೆಡಿ ಆಯ್ತು, ಮೈಸೂರು ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ ನೋಡಿ, ತೋರಿಸಿದ್ದೀನಿ ನೋಡಿ. ಇವಾಗ ಅದರ ಒಳಗಡೆ ಚಟ್ನಿ ಭಾಜಿ ಇಟ್ಟಿದ್ದೀನಿ, ತುಂಬಾನೇ ಚೆನ್ನಾಗಾಗಿದೆ ದೋಸೆ. ನೋಡಿದ್ರೆ ಗೊತ್ತಾಗ್ತದೆ, ಈಗ ಅದ್ ನೋಡಿದ್ರೆ ತಿನ್ನೋಣ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ಅದಕ್ಕೆ ಬೆಣ್ಣೆ ಕೂಡ ನೀವು ಮೇಲ್ಗಡೆಯಿಂದ ಇಟ್ಟು ಟಚ್ ಮಾಡಿ ತಿನ್ಬಹುದು. ಅಲ್ಲಿ ನೋಡಿ, ಇವಾಗ ನಾನು ಚಟ್ನಿ ಜೊತೆ ಸವಿಯೋದನ್ನು ಸವಿಲಿಕ್ಕೋಸ್ಕರ ಚಟ್ನಿನೂ ಇಟ್ಟಿದ್ದೀನಿ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡೋದಕ್ಕೆ ವಿಡಿಯೋ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ.